ಎಸ್ಆರ್ ಪಾಟೀಲ್ ಫೌಂಡೇಶನ್ ಹಾಗೂ ಪಾಟೀಲ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಲಬುರಗಿ ವತಿಯಿಂದ ಕರ್ಮಯೋಗಿ ಡಾಕ್ಟರ್ ಎಸ್ಆರ್ ಪಾಟೀಲ್ ರವರ ದ್ವಿತೀಯ ಪುಣ್ಯಸ್ಮರಣೆ ಪ್ರಯುಕ್ತ ಕರ್ಮಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪದ್ಮಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮನೂರ್ ವಹಿಸಿದ್ರ. ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ರಾಧಾಕೃಷ್ಣ ಸಂಸದರು ಕಲಬುರಗಿ. ಮುಖ್ಯ ಅತಿಥಿಗಳಾಗಿ ಅಲ್ಲಮ್ಮ ಪ್ರಭು ಪಾಟೀಲ್, ಅಜಯ್ ಸಿಂಗ್, ಫೋಜಿಯಾ ತರನ್ನುಮ ಅವರು ಆಗಮಿಸಿದರು. ಎನ್ಕೆಎಸ್ಟಿ ಕೋರ್ಟ್ ನ್ಯೂಸ್ ಬ್ಯೂರೋ ಕಲಬುರಗಿ. ನಮ್ಗೆಲ್ಲರಿಗೆ ಗೊತ್ತು, ಒಂದು ಐ ವಿ ಎಫ್ ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ 2 ಲಕ್ಷ 2.5 ಲಕ್ಷ ಖರ್ಚಾಗುತ್ತೆ. ಸೊ ಇದು ಸೆಂಟರ್ ಕಂಪ್ಲೀಟ್ ಫ್ರೀ ಆಗಿ ನಾವು ಈ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತೀವಿ. ಪುನಾದಿಂದ ಒಂದು ಬಹಳ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಇವರು ರಿಸರ್ಚ್ ಮಾಡಿ ಒಂದು ಸೆಂಟರ್ಗೆ ಏನೇನು ಟೆಕ್ನಾಲಜಿ ಬೇಕು ಅದು ಅವ್ರ ಹೆಲ್ಪ್ ತಗೊಂಡಿದ್ದೇವೆ ನಾವು. ದೇ ಆರ್ ಒನ್ ಆಫ್ ದಿ ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ಡಾಕ್ಟರ್ಸ್ ಇದ್ದಾರೆ ಅವರು. ಸೊ ಈಗ ಇನ್ನೇನು ಕಟ್ಟಡ ನಡೀತಾ ಇದೆ, ಹೋಪ್ಫುಲಿ ಡಿಸೆಂಬರ್ ಒಳಗೆ ರಾಧಾಕೃಷ್ಣ ರೆಡಿ. This will be the first I have to thank the government of Karnataka, then thank Dr. Shankarprasad ji for allowing this, something like this. It is being tried for the first time, private trust investment in a government hospital. So this will pave the way. So today morning lot of press ನೋರೆಲ್ಲ ಕೇಳ್ತಾ ಇದ್ರು ಸರ್, ಹುಬ್ಳಿನಲ್ಲಿ ಮತ್ತೆ ಅಲ್ಲಿ ಮಾಡ್ತಾ ಇದ್ರು, ನಮ್ಮ ಗುಲ್ಬರ್ಗ ಮಾಡಂಗಿಲ್ಲ ಸರ್. ಸೊ ವಿ ಆರ್ ರೆಡಿ ಟು ಡೂ ಸರ್, ವಿ ವಿಲ್ ಸೆಂಡ್ ಅನ್ ಅಪ್ಲಿಕೇಶನ್ ಟು ಇವರ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಕ್ಯಾನ್ ಪ್ರೊವೈಡ್ ಸಮ್ ಲ್ಯಾಂಡ್ ಆರ್ ವಾಟ್ ಎವರ್ ಬಿಲ್ಡಿಂಗ್ ಟು ವಿ ವಿಲ್ ವಿ ಆರ್ ರೆಡಿ ಟು ಡೂ ದಿ ಸೇಮ್ ಸರ್ವಿಸ್ ಟು ಗುಲ್ಬರ್ಗ ಅವರು ಸರ್. ಥ್ಯಾಂಕ್ ಯು. ಸೊ ಇನ್ ಮುಂದೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ನಮ್ಮದು ಏನು ನಾವು ತಗೊಳ್ತಾ ಇದ್ದೀವಿ ಅಂದರೆ, ಅಪ್ಪೋರ್ದು ಒಂದು ಡ್ರೀಮ್ ಇತ್ತು ಏನಂದರೆ, ಓಲ್ಡ್ ಏಜ್ ಪೇರೆಂಟ್ಸ್ಗೆ, ಓಲ್ಡ್ ಏಜ್ ಕಪಲ್ಸ್ಗೆ ಒಂದು ಏನಾದರೂ ಸೀನಿಯರ್ ಅಸಿಸ್ಟೆಡ್ ಲಿವಿಂಗ್. ಇದೊಂದು ದೊಡ್ಡ ಸೊಸೈಟಿ ಚಾಲೆಂಜ್ ಆಗಿದೆ. ಎಲ್ಲ ಮಕ್ಕಳು ಮನೆಗೆ ಹೋಗ್ತಾ ಇದ್ದಾರೆ, ತಮ್ಮ ಅಭ್ಯಾಸ ಆದಮೇಲೆ ಅವ್ರ ಎಜುಕೇಷನ್ಗೆ ಹೋಗ್ತಾ ಇದ್ದಾರೆ, ಅದಾದಮೇಲೆ ಅವ್ರ ತಂದೆ ತಾಯಿ ಓಲ್ಡ್ ತಂದೆ ಎಷ್ಟೋ ಜನ ಅಮೆರಿಕನಲ್ಲಿ ಇದ್ದಾರೆ. ನಮ್ಮ ಗುಲ್ಬರ್ಗದಲ್ಲಿ ಕೂಡ ನಾವು ಸರ್ವೆ ಮಾಡಿದ್ರೆ ಎಷ್ಟೋ ಜನ ಅಮೆರಿಕನಲ್ಲಿ ಹುಡುಗರು ಹೋಗಿದ್ದಾರೆ, ತಾಯಿ ತಂದೆ ಮನೆಯಲ್ಲಿ ಒಬ್ಬರೇ ಇರ್ತಾರೆ, ಅವ್ರು ಸ್ವಲ್ಪ ವರ್ಷ ಹೋಗೋದು ಬರೋದು ಮಾಡ್ತಾರೆ, ಆಮೇಲೆ ಆಗಂಗಿಲ್ಲ. ಇಷ್ಟು ದೂರ 17 ತಾಸು ಹೋಗ್ಬೇಕು ಬರಬೇಕು, ಅವ್ರಿಗೂ ವಯಸ್ಸಾದ್ಮೇಲೆ ಆ್ಯಂಡ್ ದೇ ಡೋಂಟ್ ವಾಂಟ್ ಟು ಸ್ಟೇ ದೇ. ಅಲ್ಲಿ ಅವ್ರು ಹೋಗಿ ಇಲ್ಲಿ ಹುಟ್ಟು ಬೆಳೆದು ಅಲ್ಲಿ ಹೋಗಿ ಅಮೆರಿಕನಲ್ಲಿ ಇರುವಂಥ ಅದು ಕೂಡ ಆಗಂಗಿಲ್ಲ ಅವರಿಗೆ, ಅಥವಾ ಬೇರೆ ಜಾಗದಲ್ಲಿ ಎಲ್ಲರೂ ಮಕ್ಕಳು ಕೆಲಸ ಮಾಡ್ತಾರೆ. ಅದಕ್ಕಾಗಿ ಒಂದು ಓಲ್ಡ್ ಏಜ್ ಸೆಂಟರ್ ಮಾಡಬೇಕು ಅಂತ ಅವ್ರಿಗೆ ಕೂಡ ಬಹಳ ಒಂದು ಇದು ಇತ್ತು. ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಸಾಹೇಬರು ಅವರು ಬಹಳ ಕ್ಲೋಸ್ ಫ್ರೆಂಡ್ಸ್, ಅವ್ರ ನೇತೃತ್ವದಲ್ಲಿ ಇದೊಂದು ಕಾರ್ಯಕ್ರಮ ನಾವು ತಗೊಂಡು ಇವತ್ತು ವಿ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ಇಟ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ವಿತ್ ಇನ್ ಅನದರ್ 2 ಮಂತ್ಸ್ ಇಟ್ ವಿಲ್ ಬಿ ರೆಡಿ ಫಾರ್ ಇನಾಗ್ರೇಷನ್ ಸರ್. ಸೊ ವಿಲ್ ಜಸ್ಟ್ ಶೋ ಯು ಸ್ಮಾಲ್ ಗ್ಲಿಂಪ್ಸ್. ಸೊ ವಿ ಆರ್ ಲಾಂಚಿಂಗ್ ದಿ ಬ್ರ್ಯಾಂಡ್ ಟುಡೇ ಆಫಿಷಿಯಲಿ. ಸೊ ದ ನೇಮ್ ಆಫ್ ದಿಸ್ ಬ್ರ್ಯಾಂಡ್ ಈಸ್ ಆನಂದ ಕುಟುಂಬ. ಸೊ ಹೋಮ್ ಅವೇ ಫ್ರಮ್ ಹೋಮ್ ಇನ್ ಮೈ ರಿಕ್ವೆಸ್ಟ್ ಎವ್ರಿಬಡಿ ಟು ಕೈಂಡ್ಲಿ ಸ್ಟ್ಯಾಂಡ್ ಅಪ್ ಅಂಡ್ ಹ್ಯಾವ್ ಎ ಲುಕ್ ಅಟ್ ಇಟ್. ಸೊ ವಾಟ್ ವಿ ಆರ್ ಕಾಲಿಂಗ್ ಇಟ್ ಇಸ್ ಎ ಕಮ್ಯುನಿಟಿ. ಸೊ ವಿ ಆರ್ ಬಿಲ್ಡಿಂಗ್ ಅ ಫ್ಯಾಮಿಲಿ, ಬಿಕಾಸ್ ವೆನ್ ದೇ ಆರ್ ಆಲ್ಸೋ ಅಲೋನ್ ದೇ ನೀಡ್ ಅ ಫ್ಯಾಮಿಲಿ, ಇವನ್ ದೋ ದೇ ಆರ್ ಓಲ್ಡ್ ಅಂಡ್ ಅಲೋನ್. ಸೊ ದೇ ವಿಲ್ ಗೋ ಅಂಡ್ ಲಿವ್ ಇನ್ ಎ ಕಮ್ಯುನಿಟಿ. ದ ಹೋಲ್ ಐಡಿಯಾ ಇಸ್ ಟು ಬಿಲ್ಡ್ ಅ ಕಮ್ಯುನಿಟಿ. ಸೊ ದೇ ಫೀಲ್ ಅಟ್ ಹೋಮ್ ಆ್ಯಂಡ್ ವಿ ವಿಲ್ ಟೇಕ್ ಕಂಪ್ಲೀಟ್ ಕೇರ್ ಆಫ್ ದೆಮ್ ರೈಟ್ ಫ್ರಮ್ ದ ಡಯಟರಿ ರಿಕ್ವೈರ್ಮೆಂಟ್ಸ್ ಟು ಕೀಪಿಂಗ್ ದಮ್ ಎಂಗೇಜ್ಡ್.